ಯಾಕಂತೇಳಿದ್ರೆ ಇದು ಒಬ್ಬ ವ್ಯಕ್ತಿಯ ಹೋರಾಟ ಅಲ್ಲ, ಇದೊಂದು ಟೀಮ್ ಗೇಮ್. ಟೀಮ್ ವರ್ಕ್ ಅಲ್ಲಿ ಜನಗಳ ಜೊತೆ ಮಾಡುವಂತ ಬಿಸ್ನೆಸ್ ಇರುವಂತ ಶಕ್ತಿ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಈ ಜಗತ್ತಲ್ಲಿ 5 ಕ್ಯಾಟಗರಿ ಪೀಪಲ್ ಪಾಪ್ಯುಲರ್ ಆಗಿರುವಂತದ್ದು. ಈ ಜಗತ್ತಲ್ಲಿ 5 ಕ್ಯಾಟಗರಿ ಪೀಪಲ್ ನ ನಾವು ವಿಶ್ವ ಪ್ರಸಿದ್ಧರು ಅಂತ ಕರಿತೀವಿ. ಒಂದು ಪೊಲಿಟಿಷಿಯನ್ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ, ಕಾರಣ ಅವರೊಬ್ಬರೇ ದುಡಿಯೋದಿಲ್ಲ, ಅವರು ಜನಗಳ ಸಪೋರ್ಟ್ ಅನ್ನ ತಗೊಳ್ತಾರೆ, ಹೆಸರು ಎಲ್ಲರಿಂದ ಓಟ್ ಹಾಕ್ಸ್ಕೊಳ್ತಾರೆ, ಹಾಗಾಗಿ ಕೋಟಿಗಟ್ಟಲೆ ದುಡಿತಾರೆ. ಒಬ್ಬ ಫಿಲ್ಮ್ ಸ್ಟಾರ್ ಕೋಟಿ ಕೋಟಿ ದುಡಿತಾರೆ, ಬಿಕಾಸ್ ಅವರಿಗೆ ಕೋಟಿ ಅಂದ್ರೆ ಒಬ್ಬ ಫ್ಯಾನ್ ಫಾಲೋಯಿಂಗ್ ಇರುತ್ತೆ, ಅದಕ್ಕೆ ಕೋಟಿಗಟ್ಟಲೆ ದುಡಿತಾರೆ, ಹೆಸರು. ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಬ್ರು ಕೋಟಿಗಟ್ಟಲೆ ದುಡಿತಾರೆ, ಯಾಕಂದ್ರೆ ಕೋಟಿ ಅಂದ್ರೆ ಜನಗಳಿಗೆ ಪ್ರಾಡಕ್ಟ್ ಅನ್ನು ಕೊಡ್ತಾರೆ, ಕೋಟಿಗಟ್ಟಲೆ ದುಡಿತಾರೆ. ಒಬ್ಬ ಸ್ವಾಮೀಜಿ ನಿಮ್ಗೆ ಇದು ಮೂರ್ ಮಾಡಕ್ಕಾಗಲ್ಲ ಅಂದ್ರೆ ಅದನ್ನಾದ್ರೂ ಆಗ, ಯಾಕಂದ್ರೆ ಅದರಲ್ಲೂ ಕೋಟಿಗಟ್ಟಲೆ ದುಡ್ಡವರಿದ್ದಾರೆ, ಹೆಸರು. ಸಾವಿರಾರು ಕೋಟಿಗೆ ಒಡೆಯವರಾದವರು ಇದ್ದಾರೆ, ಕಾರಣ ಅವರಿಗೊಂದು ಭಕ್ತಗಣ ಅಂತ ಇದೆ. ಹಲೋ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅವರಿಗೂ ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಇದನ್ನು ಬಿಟ್ಟು ಬಾಕಿ ಉಳಿದವರು ಯಾರು ದುಡ್ಡು ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ ಹೇಳಿ. ಬಾಕಿ ಉಳಿದವರು ಎಲ್ಲ ಎಂಪ್ಲಾಯೀಸ್ ಅನ್ನುವಂತ ವರ್ಗಕ್ಕೆ ಸೇರಿ ತಾನು ತನ್ನದು ತನ್ನ ಜೀವಮಾನ ಪರ್ಯಂತ ಹೋರಾಟ ಹೊಡೆದಾಟ ಮಾಡೋದ್ರಲ್ಲಿ ಮುಳುಗೋಗಿದ್ದಾರೆ, ಬಿಟ್ಟರೆ ಮತ್ತೆಲ್ಲೂ ಕಾಣಿಸೋದಿಲ್ಲ. ಆರನೇ ಕ್ಷೇತ್ರ ಯಾವ್ದಾದ್ರೂ ಇದ್ರೆ ಬಂಡವಾಳ ಇಲ್ದೇನೆ ಜನಗಳಿಗೆ ಕೊಡಿಸಿ ಜನಗಳನ್ನ ಬೆಳೆಸಿ ನೀವು ಕೂಡ ಬೆಳೆಯುವಂತ ಒಂದು ಅದ್ಭುತವಾದಂತ ಅವಕಾಶ ಇದ್ರೆ ಅಂತ ಒಂದು ಅದ್ಭುತವಾದಂತ ಅವಕಾಶವನ್ನ ಇವತ್ತು ನೋಡ್ತಾ ಇದ್ದೀರಾ. ಅದನ್ನ ನೋಡಿ ಕೇಳಿಸ್ತಾ ಇದ್ದೀರಾ.